ಆ ಶಕ್ತಿ ದೇವತೆ ಸನ್ನಿಧಿಗೆ ಹೋಗಿದ್ದ ಭಕ್ತರು ವಿಷವಿಕ್ಕಿದ್ದ ಪ್ರಸಾದ ಸೇವಿಸಿ 120ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡು 17 ಮಂದಿ ಸಾವನ್ನಪ್ಪಿದ್ರು. ಆ ಘಟನೆ ಹಿನ್ನೆಲೆ ದೇವಸ್ಥಾನದ ಬಾಗಿಲಿಗೆ ಬೀಗ ಜಡಿದು 2 ವರ್ಷ ಕಳೆಯುತ್ತಿದೆ. ಇದೀಗ ಆ ದೇವಸ್ಥಾನದ ಬಾಗಿಲು ತೆರೆದು ದೇವಿಯ ದರ್ಶನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾದ್ರೆ ದೇವಿ ದರ್ಶನ ಯಾವಾಗ ಸಿಗೋದು ಎಂಬುದನ್ನು ನೋಡೋಣ ಬನ್ನಿ. ವಿಷಪ್ರಸಾದ ದುರಂತದ ಹಿನ್ನೆಲೆ ಮುಚ್ಚಲಾಗಿದ್ದ ಚಾಮರಾಜನಗರ ಜಿಲ್ಲೆ ಸುಳ್ವಾಡಿ ಕಿಚ್ಚುಗತ್ತಿ ಮಾರಮ್ಮ ದೇವಾಲಯವನ್ನು ತೆರೆಯಲು ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅಕ್ಟೋಬರ್ 24ರಿಂದ ಸಾರ್ವಜನಿಕ ದರ್ಶನಕ್ಕೆ ದೇವಾಲಯ ಮುಕ್ತವಾಗಿರಲಿದ್ದು ಅಕ್ಟೋಬರ್ 21, 22, 23ರಂದು ವಿಶೇಷ ಪೂಜೆ ಹವನ ಮಾಡಲಾಗುತ್ತೆ. ನಂತರ 24ರಂದು ಸಾರ್ವಜನಿಕರು ದೇವಾಲಯಕ್ಕೆ ಪ್ರವೇಶಿಸಬಹುದಾಗಿದೆ. ಜನರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲು ಭರದ ಸಿದ್ಧತೆ ನಡೆಯುತ್ತಿದೆ. ಈಗಾಗಲೇ ಸಣ್ಣ ಪುಟ್ಟ ರಿಪೇರಿ ಕಾಮಗಾರಿ ಮಾಡಿ ಸುಣ್ಣ ಬಣ್ಣ ಹೊಡೆಯಲಾಗುತ್ತಿದೆ. ಡಿಸೆಂಬರ್ 14ರಂದು ವಿಷಪ್ರಸಾದ ಸೇವಿಸಿ 17 ಜನ ಮೃತಪಟ್ಟಿದ್ದು 120ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದರು. ಅಂದಿನಿಂದ ದೇವಾಲಯವನ್ನು ಮುಚ್ಚಿ ಈ ದೇವಾಲಯವನ್ನು ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿತ್ತು. ಟ್ರಸ್ಟ್ವೊಂದರ ವಶದಲ್ಲಿದ್ದ ಈ ದೇವಾಲಯದ ಆಡಳಿತದ ಚುಕ್ಕಾಣಿ ಹಿಡಿಯಲು ಹುನ್ನಾರ ನಡೆಸಿ ಪ್ರಸಾದಕ್ಕೆ ವಿಷ ಹಾಕಲಾಗಿತ್ತು. ಈ ಆರೋಪದ ಮೇರೆಗೆ ಸಾಲೂರು ಮಠದ ಇಮ್ಮಡಿ ಮಹದೇವಸ್ವಾಮಿ ಸೇರಿದಂತೆ 4ವರು ಈಗಾಗಲೇ ಜೈಲಿನಲ್ಲಿದ್ದು ಮುದ್ದೆ ಮುರಿಯುತ್ತಿದ್ದಾರೆ. ಈ ನಡುವೆ ಸರ್ಕಾರ ವಿಷಪ್ರಸಾದ ಸಂತ್ರಸ್ತರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮೃತಪಟ್ಟ ಕುಟುಂಬಗಳಿಗೆ 2 ಎಕರೆ ಜಮೀನು, ಅಸ್ವಸ್ಥರಾದವರಿಗೆ ನಿವೇಶನ ನೀಡುವುದಾಗಿ ನೀಡಿದ್ದ ಭರವಸೆ ಇನ್ನೂ ಈಡೇರಿಲ್ಲ. ಅಲ್ಲದೆ ಅಸ್ವಸ್ಥರಾದವರಿಗೆ ನೀಡಿರುವ ಹೆಲ್ತ್ ಕಾರ್ಡ್ನಿಂದ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಅವ್ರು ಹೇಳಿದ ಅಲ್ಲಿಂದ ಅವತ್ತೇನು ಬಂದಲ್ಲಿ ವರ್ಷನೆ ಕೊಟ್ಬಿಟ್ಟು ಹೋದ್ರು. ಅದನ್ನು ಒಬ್ಬರು ಕೂಡ ಪಾಲಿಸಿದ್ದನ್ನು ಎಲ್ಲರೂ ನೋಡಿದ್ದಾರೆ. ಅದನ್ನು ಒಬ್ಬರೊಬ್ಬರಿಗೆ ಏನೇನು ಕೊಡಬೇಕಂತ ಅವತ್ತು ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ. ಏನೇನು ಅವ್ರಿಗೆ ಸತ್ಯರ ಕುಟುಂಬ ಏನು ಮಾಡಬೇಕು, ಬದುಕಿರ ಕುಟುಂಬ ಏನು ಕೊಡಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಹೇಳಿದ್ದು ಒಂದೇ ಒಂದು ಮಾಡಿರೋದು ಏನಿದೆ, ಹಣಕಾಸು ಕೊಟ್ಟಿದ್ದಾರೆ, ಅದು ಹಾಸ್ಪಿಟಲ್ ಖರ್ಚಿಗೆ ಸರಿಯಾಯ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ತಿರ್ಗಾ ಕುರಿ ಕೊಡ್ತೀನಿ ಅಂದರೆ ಕುರಿಗಳು ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಜಮೀನು ಕೊಡ್ತೀನಿ, ಸೈಟ್ ಕೊಡ್ತೀನಿ, ಮತ್ತೆ ಅವ್ರ ಮನೆ ಸೈಟ್ ಕೊಟ್ಟು ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೊಟ್ಟಿದ್ದ ಆಗಿಲ್ಲ ಸ್ವಾಮಿ. ನಮ್ಮ ಆನೂರು ಕ್ಷೇತ್ರಕ್ಕೆ ಆಗಿರೋದು ಘಟನೆ ಯಾವ ಊರಲ್ಲಿ ಆಗಿಲ್ಲ. ನೀವು ದೇವಸ್ಥಾನ ತೆಗೆದ್ರೆ ನಮಗೆ ಖುಷಿನೇ, ಅದ್ರ ಬಗ್ಗೆ ನಮ್ಗೆ 2 ಮಾತಿಲ್ಲ ಸರ್. ನಮಗೆ ಒಂದೊಂದು ಮಾತು ಹೇಳಿದಿರಿ, ಏನೇನು ಹಾಸ್ಪಿಟ್ಲ್ ಖರ್ಚು ನೋಡ್ಕೊಂತ ಹೇಳಿದಿರಿ, ಮತ್ತೆ ಅವ್ರಿಗೊಂದು ಕಾರ್ಡ್ ಸಿಸ್ಟಮ್ ಕೊಟ್ಕೊಡ್ತೀನಿ ಮಾಡೋಣ ನೋಡ್ಕೊಳ್ತಾರೆ ಅಂತ ಹೇಳಿದರು ಕುಮಾರಸ್ವಾಮಣ್ಣವರು. ಮತ್ತೆ ನಿಮ್ಮ ಅಧಿಕಾರಿಗಳು ಎಲ್ಲ ಗೌರ್ಮೆಂಟ್ ನಮ್ಗೆ ಸೇರಿದ ಸಂಬಂಧಪಟ್ಟವರು ಅಷ್ಟು ಜನರು ಒಪ್ಕೊಂಡು ಅವತ್ತು ನಮ್ಮ ಡಿ ಸಿ ಮೇಡಮ್ ಅವರು ಕೂಡ ನಮಗೆ ಹೆಲ್ಪ್ ಮಾಡಿದರು. ಗೌರ್ಮೆಂಟಲ್ಲಿ ನೀವು ಕೊಡೋ ಮಾತು ಅವತ್ತು ಏನು ಕೊಟ್ಟರು ನಮ್ಮ ಜನ ಪರವಾಗಿ ಅದನ್ನು ಖಂಡಿತ ಎಲ್ಲರೂ ಕೊಟ್ಟು ಅನ್ಯನ್ಯಾಗಿ ಅವ್ರು ಏನು ಬದುಕದಾರಿ ಕೊಟ್ಟರೆ ಕಣ್ಣು ಇನ್ನವ್ರಿಗೆ ಸುಸ್ತಾಗೋದು, ಮತ್ತೆ ಕಣ್ಣು ಸುತ್ತು ಸುತ್ತು ಬೀಳೋ ಥರ ಒಂಥರ ತಲೆ ಸುತ್ತಲು ಬರೋದು, ಮತ್ತು ಈ ಥರ ಸಮಸ್ಯೆಗಳು ಇದೇ ಇರ್ತವೆ. ಅದಕ್ಕೆ ಇನ್ನೊಂದು ಹಾಸ್ಪಿಟಲ್ ಖರ್ಚುಗಳು, ಮತ್ತೆ ಮುಂದೆ ಅವ್ರು ಏನು ಮಾಡಬೇಕೆಂದು ಭವಿಷ್ಯ ನಿಮ್ಗೆ ಗೊತ್ತಿರುತ್ತೆ ಸ್ವಾಮಿ. ಅದು ಎಷ್ಟು ಪವರ್ ಅಂತ ಡಾಕ್ಟರ್ಗಳು ಸಮಸ್ಯೆಗಳು ಹೇಳಿದ್ದಾರೆ. ಹಿಂದೇನು ಬರ್ಬೋದು, ಮತ್ತೆ ಇದು ಕೊನೆಯಾಗಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳಿದ್ದಾರೆ. ಈಗಿನ ಒಂದ್ಸತಿ ಜನರ ಪರವಾಗಿ ಏನು ಮಾಡಬೇಕು ನೀವು ನೋಡಿ. ನಿಮ್ಗೆ ಗೊತ್ತಿರೋ ವಿಷಯನೇ, ನಾವು ಏನು ಹೊಸದು ಹೇಳಿದ್ರೇನು ಹೊಸದು ಏನಿಲ್ಲ. ದೇವ್ರು ತೆಗೆದ ನಮ್ಗೆ ಒಳ್ಳೇದೇ, ಯಾಕಂದ್ರೆ ದೇವ್ರು ತೆಗೆದಷ್ಟು ಎಲ್ಲ ಕುಟುಂಬಕ್ಕೆ ಒಳ್ಳೆ ಬೆಲ್ಕು ಬರಲಿ ಅಂತ ನಾವು ಆಸೆ ಪಡೋದು, ನೀವು ಆಸೆ ಪಟ್ಟದಲ್ಲ ನಿಜನೇ ಸ್ವಾಮಿ. ಇನ್ನು ಸರ್ಕಾರ ನೀಡಿದ್ದ ಪರಿಹಾರ ಹಣ ಬಹುತೇಕ ಚಿಕಿತ್ಸೆಗಾಗಿಯೇ ಖರ್ಚಾಗಿದೆ. ವಿಷದ ದುಷ್ಪರಿಣಾಮ ತಮ್ಮನ್ನು ಇನ್ನೂ ಬಾಧಿಸುತ್ತಿದೆ. ಸರಿಯಾಗಿ ಕಣ್ಣು ಕಾಣಲ್ಲ, ಕೆಲಸ ಮಾಡಲು ಆಗಲ್ಲ, ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ನಿಂತರೆ ಮೂರ್ಛೆ ಹೋಗುತ್ತಿದ್ದೇವೆ, ದುಡಿಯುವ ಚೈತನ್ಯ ಕಳೆದುಕೊಂಡಿದ್ದೇವೆ ಎಂದು ಸಂತ್ರಸ್ತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕಿಚ್ಚುಕಿತ್ತು ಮಾರಮ್ಮ ದೇವಸ್ಥಾನ ಈಗ ಸರ್ಕಾರ ಬಾಗಿಲು ಮತ್ತು ಪುನರ್ಭವ ಬಾಗಿಲು ತೆಗೆದು ಭಕ್ತಾದಿಗಳಿಗೆ ಅದನ್ನು ಅರ್ಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ ತಿಳಿದು ಬಂದಿದೆ.
ಇದಕ್ಕೆ ನಮ್ಮದೇನು ಕೂಡ ಆಕ್ಷೇಪಣೆ ಇಲ್ಲ. ಪಾಪ ಬಾಗಿಲು ತೆಗೀಲಿ, ಭಕ್ತಾದಿಗಳು ಅವರ ಭಾವನೆಗಳನ್ನು ದೇವರ ಹತ್ರ ಸಮರ್ಪಿಸಿಕೊಳ್ಳಲಿಕ್ಕೆ ನಮ್ಮ ಸಹಮತ ಇದೆ. ಆದರೆ ಸರ್ಕಾರ ಈ ಕಿಚ್ಚುಕುತ್ತು ಮಾರಮ್ಮನ ದೇಗುಲವನ್ನು ಭಕ್ತಾದಿಗಳಿಗೆ ಸಮರ್ಪಿಸುವಲ್ಲಿ ತೋರಿಸ್ತಕ್ಕಂಥ ಪ್ರಾಮುಖ್ಯತೆಯನ್ನು ಅದೇ ಘಟನೆಯಲ್ಲಿ ಸಂತ್ರಸ್ತರಾದ ಸುಮಾರು 115 ಕುಟುಂಬಗಳು ಮತ್ತು ಮೃತಪಟ್ಟ 17 ಕುಟುಂಬಗಳಿಗೂ ಕೂಡ ಅದರ ಪ್ರಾಮುಖ್ಯತೆಯನ್ನು ತೋರಿಸಬೇಕು, ಅವರ ಪುನರ್ವಸತಿಗಳ ಬಗ್ಗೆ ಚಿಂತನೆ ಮಾಡಬೇಕು. ಈಗಾಗಲೇ 100 ಕುಟುಂಬಗಳು ಚಿಕಿತ್ಸೆ ಪಡೆದು ಅಸ್ವಸ್ಥರಾಗಿ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ನರಳುತ್ತಿದ್ದು ಬಹಳಷ್ಟು ಕಾಯಿಲೆಗಳಿಂದ ಅವರು ಕಾಯಿಲೆಗಳ ತುತ್ತಾಗಿ ನರಳುತ್ತಾ ಇದ್ದಾರೆ. ಅವರಿಗೆ ನಾವು ಎಷ್ಟೋ ಸಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ರೆಗ್ಯುಲರ್ ಆಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರಿ ಅಂತ. ಈಗ ಅದರಲ್ಲೂ ಕೂಡ ಈ ಕರೋನಾ ಬಂದಿರುವ ಈ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಹೋಗಿ ಅವರ ಚಿಕಿತ್ಸೆ ಪಡ್ಕೊಳ್ಳೋಕ್ಕಾಗದೆ ಪ್ರತಿಯೊಬ್ಬರೂ ಈಗ ಅತ್ಯಂತ ಸಂಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ಈಗಾಗಲೇ ನಾವು ಮೊನ್ನೆ ಭಾನುವಾರ ಸಭೆ ಸೇರಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ತಕ್ಷಣ ಬಂದು ಒಂದು ಉತ್ತಮ ನುರಿತ ವೈದ್ಯರ ತಂಡ ಬಂದು ಅವರಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಉತ್ತಮವಾದ ಒಂದು ಆರೋಗ್ಯ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅಷ್ಟು ಮಾತ್ರ ಇಲ್ಲ, ಅವರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಟ್ಟು ಅವರ ಜೀವನಕ್ಕೆ ಒಂದು ಹೊಸ ದಾರಿಯನ್ನು ಕೊಡಬೇಕು. ಆ ವಿಚಾರದಲ್ಲಿ ಸರ್ಕಾರ ಪ್ರಾಮುಖ್ಯತೆಯನ್ನು ತೋರಿಸ್ಬೇಕಂತ ನಮ್ಮ ಕಳಕಳಿಯ ಮನವಿ ಇದೆ. ಅದು ಬಿಟ್ಟರೆ ನಾವು ದೇವಸ್ಥಾನ ತೆರೆಯುವ ವಿಚಾರದಲ್ಲಿ ನಮ್ಮದೇನು ಕೂಡ ನಮ್ಮದು ಮಾತ್ರ ಆಗಲಿ ಸಂತೋಷದಿಂದ ಆಗಲಿ ಯಾರ್ದು ಆಕ್ಷೇಪಣೆ ಇಲ್ಲ ಅನ್ನೋದನ್ನು ತಿಳಿಸ್ಕೊಳ್ಳೋಕೆ ಬಯಸ್ತೀನಿ. ಹೆಸರು PG ಮಣಿ, ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮೆಂಬರ್, ಅನೂರ್ ಕಾನ್ಸ್ಟಿಟ್ಯೂನ್ಸಿ. ಒಟ್ಟಾರೆ ಇಡೀ ದೇಶದ ಗಮನ ಸೆಳೆದಿದ್ದ ಸುಳ್ವಾಡಿ ಮಾರಮ್ಮ ಬಂಧ ಮುಕ್ತಳಾಗುತ್ತಿದ್ದು ತಾಯಿಯನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಮೂಹ ಕಾದು ಕುಂತಿದೆ. ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.